ಗೈಸ್, 2019 ಅಲ್ಲಿ ಎಸಿಎ ಫೋರ್ತ್ ಸೆಮಿಸ್ಟರ್ ಬಿಕಾಮ್ ಗೆ 2019 ಅಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ಇದೆ ಎನ್ಇಪಿ ಸಿಲೆಬಸ್ ಗೆ. ರಮಣ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 1/4/2018. ದಿ ಡೀಟೇಲ್ಸ್ ರಿಗಾರ್ಡಿಂಗ್ ಲಿಕ್ವಿಡೇಷನ್ ಈಸ್ ಆಸ್ ಫಾಲೋಸ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 3% ಆನ್ ಅಸೆಟ್ಸ್ ರಿಯಲೈಸ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಶೇರ್ ಹೋಲ್ಡರ್ಸ್ ಅಂತ ಇದೆ. ಕ್ಯಾಶ್ ರಿಯಲೈಸ್ಡ್ ಫ್ರಮ್ ಅಸೆಟ್ಸ್ ಈಸ್ 5 lakhs, ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 9,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 68,000 ಇನ್ಕ್ಲೂಡಿಂಗ್ ಸ್ಯಾಲರೀಸ್ ವೇಜಸ್ ಫಾರ್ ಮಂತ್ ಆಫ್ ಪ್ರಯರ್ ಟು ಲಿಕ್ವಿಡೇಷನ್ 6,000, 1,514% ಪ್ರಿಫರೆನ್ಸ್ ಶೇರ್ಸ್ ಆಫ್ ಈಚ್, ಡಿವಿಡೆಂಡ್ ಪೇಯ್ಡ್ ಅಪ್ ಟು 31st March 2017 ಅಂತ ಹೇಳಿದ್ದಾರೆ. ನೋಡಿ, March 17 ವರೆಗೂ ಪೇಮೆಂಟ್ ಮಾಡಿದ್ದ, ಆದ್ರೆ ಲಿಕ್ವಿಡೇಷನ್ ಆಗ್ತಾ ಇರೋದು 1/4/2018, ಅಲ್ಲಿಗೆ 1/4/17 ಇಂದ 31st March 2018 ಒಂದು ವರ್ಷಕ್ಕೆ ಡಿವಿಡೆಂಡ್ ಬಾಕಿ ಇದ್ದ, ಅರೇರ್ಸ್ ಆಫ್ ಡಿವಿಡೆಂಡ್ ಕೊಡಬೇಕು. 1,50,000 ಮೇಲೆ 14% ಕೊಡಬೇಕು. 10,000 ಈಕ್ವಿಟಿ ಶೇರ್ಸ್ ಆಫ್ 10 inch, ₹9 ಶೇರ್ ಪೇಯ್ಡ್ ಅಪ್. ಜನರಲ್ ರಿಸರ್ವ್ ಆಸ್ ಆನ್ 31st March 2018, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ March 2018, ಇವೆರಡೂ ಕೂಡ ತಗೊಳ್ಳಾಗಿಲ್ಲ. ಅಂಡರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ರೈಟ್ ಟು ರಿಸೀವ್ 1/3 ಸರ್ಪ್ಲಸ್ ರಿಮೈನಿಂಗ್ ಆಫ್ಟರ್ ರೀಪೇಮೆಂಟ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಮಾಡೋಣ. ಇಷ್ಟು ರೂಲ್ಸ್ ಹಾಕೊಂಡ್ಬಿಟ್ಟೆ. ಇದರಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ 2 assets realized to bank account, 5 lakhs assets realized, 5 lakh rupees ಗೆ ರಿಯಲೈಸ್ ಆಗಿದೆ. ಏನು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಲ್ಲ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಎಷ್ಟಿದೆ ಕ್ಯಾಶು? 5 lakh rupees ಇದೆ. ಈ 5 lakh rupees ನ ನಾವು ಆರ್ಡರ್ ಅಲ್ಲಿ ಕೊಡಬೇಕಾಗುತ್ತೆ. ಕರೆಕ್ಟ್. ಫಸ್ಟ್ ಆರ್ಡರ್ ಯಾವ್ದಪ್ಪ ಅಂತಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇದೆಯಾ ಪ್ರಾಬ್ಲಮ್ ನಲ್ಲಿ ಅಂದ್ರೆ ಪ್ರಾಬ್ಲಮ್ ನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಯಾವುದು ಇಲ್ಲ. ನಿಲ್ಲಂತ ಹಾಕ್ಬೇಡ. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಇದೆ ಅಲ್ಲಿ. ಕರೆಕ್ಟಾ? ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 9,000 rupees ಇದೆ. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 3% ಎರಡು ತರ ಕೊಡಬೇಕು. ಒಂದು 3% ಆನ್ ಅಸೆಟ್ಸ್ ರಿಯಲೈಸ್ ನೋಡಿ, 5 lakhs ಮೇಲೆ 5% ಅಥವಾ 3% 15,000 rupees ಬರುತ್ತೆ. ಹಾಗೆ 2% ಆನ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದಾನೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೂ ಕೊಡಬೇಕು. 2% ಆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೇಲೂ ಕೊಡಬೇಕು. ಕರೆಕ್ಟಾ? ಗೊತ್ತಿಲ್ಲ ಎಷ್ಟೆಷ್ಟು ಅವ್ರಿಗೆ ಬರುತ್ತೆ ದುಡ್ಡು ಅಂತ. ಅದಕ್ಕೆ ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡಬೇಕು. ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ಸ್ ಅಂತ ಏನು ಇಲ್ಲ, ಅದಕ್ಕೆ ನಿಲ್ಲ ಅಂತ ಕರೆದ್ಬಿಟ್ಟೆ. ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ನೋಡಿ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡಬೇಕಾದ್ರೆ ಅವನು ಟೋಟಲ್ 68,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಸ್ಯಾಲರಿ ಮತ್ತೆ ವೇಜಸ್ ಗೆ 6,000 rupees ಕೊಡಬೇಕಂತೆ. ಎಂಪ್ಲಾಯೀಸ್ ಗೆ ಏನೇ ಕೊಡಬೇಕಾದ್ರೂ ಸ್ಯಾಲರಿ ವೇಜಸ್ ಬೋನಸ್ ಅದೆಲ್ಲ ಪ್ರಿಫರೆನ್ಶಿಯಲ್ ಗೆ ಬರುತ್ತೆ. ಹಾಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೋಡಿ, ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 68,000 ಇತ್ತು. ಅದರಲ್ಲಿ 6,000 rupees ಪ್ರಿಫರೆನ್ಶಿಯಲ್ ಹೋಯ್ತು, ಇನ್ನ 62,000 rupees ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಟ್ಟಾಯ್ತು. ಇದಾದ್ಮೇಲಿಂದ ನೆಕ್ಸ್ಟ್ ಯಾರು ಕೊಡಬೇಕಪ್ಪ ಅಂದ್ರೆ ಪ್ರಿಫರೆನ್ಶಿಯಲ್ ಶೇರ್ ಹೋಲ್ಡರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್
ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡೋಣ ಅಂದ್ರೆ ಅವ್ರಿಗೆ ಅರಿಯರ್ಸ್ ಆಫ್ ಡಿವಿಡೆಂಡ್ ಇದೆ, ಕರೆಕ್ಟಾ? ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್. ನೋಡಿ, ಒಟ್ಟು 1.5 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದೀವಿ, ವರ್ಷಕ್ಕೆ ಅವ್ರಿಗೆ 14% ಕೊಡಬೇಕು, ಕರೆಕ್ಟಾ? ಅವ್ರಿಗೆ 1/4/17 ಅಲ್ಲಿ ಕೊಟ್ಟಿದ್ರು, ಲಿಕ್ವಿಡೇಷನ್ ಆಗ್ತಾ ಇರೋದು 31st March 2018 ಅಲ್ಲಿ. ಸೊ ಈ ಡೇಟ್ ಇಂದ ಈ ಡೇಟ್ ಗೆ 1 ವರ್ಷದ ಡಿವಿಡೆಂಡ್ ಕೊಟ್ಟಿಲ್ಲ. ಎಷ್ಟು ಬರುತ್ತಪ್ಪ? 21,000 ರೂಪಾಯಿ ಬರುತ್ತೆ, ಅದನ್ನು ಕೊಟ್ಬಿಡೋಣ. ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ಎಷ್ಟಿದೆಯಪ್ಪ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ 1.5 ಲಕ್ಷ ಕೊಡಬಹುದು, ಫುಲ್ ಆಗಿದೆ ದುಡ್ಡು, ಇಲ್ಲ ಅಂತ ಹೇಳ್ತಾ. ಆದ್ರೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ರೂಲ್ಸ್ ಪ್ರಕಾರ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟ ಮೇಲೆ ದುಡ್ಡು ಉಳಿದ್ರೆ ಆ ಉಳಿದಿರೋ ದುಡ್ಡನ್ನ ಸರ್ಪ್ಲಸ್ ಅಂತ ಕರೀರಿ. ಆ ಸರ್ಪ್ಲಸ್ ಅಲ್ಲಿ 1/3 ಪೋರ್ಷನ್ ಅನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಹಾಗಾದ್ರೆ ನಾವು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಕರೆಕ್ಟಾ? ಈಗ ಇದು ಪ್ರಿಫರೆನ್ಸ್ ಅವರು ಕೊಡೋಣ, ಇದು ಈಕ್ವಿಟಿ ಕ್ಯಾಪಿಟಲ್ ಕೊಡೋಣ, ಇದು ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ ಅಮೌಂಟ್. ಓಕೆನಾ? ಟೋಟಲ್ ಅಮೌಂಟ್ ನಮ್ಮ ಹತ್ರ 5 ಲಕ್ಷ ಇತ್ತು, ಕರೆಕ್ಟ್ ಏನಪ್ಪ? ಇದರಲ್ಲಿ ಆಲ್ ಅದರ್ ಪೇಮೆಂಟ್ಸ್ ಯಾವ್ ಬಿಟ್ಟು? ಪ್ರಿಫರೆನ್ಸ್ ಡಿವಿಡೆಂಡ್ ಬಿಟ್ಟು ಇಲ್ಲಿವರೆಗೂ 1, 2, 3, 4 ಐಟಮ್ ಟೋಟಲ್ ಮಾಡ, 68, 69, 99, 104, 104, 113, 113,000 ರೂಪಾಯಿ ಪೇಮೆಂಟ್ ಆಗೋಗ್ಬಿಟ್ಟಿದೆ, ಕರೆಕ್ಟ್ ಏನಪ್ಪ? ಆಗಿದೆಯಾ? ಇನ್ನ ಲೆಕ್ಕಾಗ್ತಾನೆ ಇದೆಯಾ ನಿಮ್ಮ? 3,87,000 ರೂಪೀಸ್ ಬರುತ್ತೆ, ಕರೆಕ್ಟ್ ಏನಾ? ಇನ್ನೊಂದ್ಸರಿ ಚೆಕ್ ಮಾಡಬೇಕೇ? ನಾನು ಮಾಡ್ಲ 9,000, 15,000, 68,000, 92,000 ಬರ್ತಾ ಇತ್ತು, ಅದಕ್ಕೆ ಇನ್ನೊಂದ್ಸರಿ ಮಾಡು ಅಂತ ಹೇಳಿದ್ರು. ಅಲ್ಲಿಗೆ ಇನ್ ಎಷ್ಟು ಉಳಿಯುತ್ತಪ್ಪ ಅಂದ್ರೆ 4,08,000 ಉಳಿಯುತ್ತೆ. ಇದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ರಿಫರೆನ್ಸ್ ಡಿವಿಡೆಂಡ್ 6,000 ಕೊಡಬೇಕು, ಕರೆಕ್ಟ್ ಏನಪ್ಪ? 21,000 ಅಲ್ವಾ, 21,000 ಕೊಡಬೇಕು. ಇನ್ನೆಷ್ಟಪ್ಪ ಉಳಿಯುತ್ತೆ ಅಂದ್ರೆ 3,87,000, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1.5 ಲಕ್ಷ ಕೊಡಬೇಕು, 1.5 ಲಕ್ಷ ಕೊಡೋಣ, 2,37,000 ಇನ್ನು ಉಳಿಯುತ್ತೆ. ಇದರಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಕೊಡೋಣ, ಈಕ್ವಿಟಿ ಶೇರ್ 90,000 ಈಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಹಾಕೋಣ, 1,47,000 ಉಳಿಯುತ್ತೆ. ಇದರಲ್ಲಿ 1/3 ಯಾರು ಕೊಡ್ಬೇಕಂತೆ? ಪ್ರಿಫರೆನ್ಸ್ ಅವರು ಕೊಡ್ಬೇಕಂತೆ, 49,000 ಕೊಡೋಣ. ಅಲ್ಲಿಗೆ ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಟ್ಟಂಗಾಯ್ತು ನೋಡಿ, 10, 1, 5, 10, 12, 1, 2 220,000 ರೂಪಾಯಿ ಕೊಟ್ಟಂಗಾಯ್ತು, ಕರೆಕ್ಟ್ ಏನಪ್ಪ? ಇದೆಷ್ಟಪ್ಪ ಬರುತ್ತೆ? 92,000 ಬರುತ್ತೆ, ಕರೆಕ್ಟಾ? ಈಗ 220,000 ರೂಪಾಯಿನಲ್ಲಿ ಇಬ್ಬರದು ಸೇರಿ ಎರಡು ಸೇರಿಸಿ ಎಷ್ಟು ಕೊಡೋಣ? 2,20,000 ರೂಪಾಯಿ ಕೊಡೋಣ, ಕರೆಕ್ಟ್ ಏನಪ್ಪ? ಓಕೆ, ಈ 2,20,000 ಮೇಲೆ ಕಮಿಷನ್ ಬೇರೆ ಕೊಡಬೇಕು, ಕರೆಕ್ಟಾ? 2% ಎಷ್ಟು ಬರುತ್ತೆ? 4,400 ರೂಪಾಯಿ ಬರುತ್ತೆ. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಗೆ ತಾನೇ ಇದು ಉಳಿದಿರೋದು, ಇದು ಲಿಕ್ವಿಡೇಟರ್ ರೆಮ್ಯುನರೇಷನ್, 4,400 ರೂಪಾಯಿ ಮೈನಸ್ ಮಾಡಿದ್ರೆ ಇನ್ ಎಷ್ಟಪ್ಪ ಬರುತ್ತೆ? 693,600 ರೂಪಾಯಿ ಬರುತ್ತೆ, ಕರೆಕ್ಟಾ? ಈಗ ಒಟ್ಟು 1,83,600 ರೂಪೀಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕಾಗುತ್ತೆ, ಕರೆಕ್ಟಾ? ಸೊ ಈಗ
183,000 rupees ಕೊಡಬೇಕು. ಇದರಲ್ಲಿ ಕಮಿಷನ್ ಇದೆ, ಈಕ್ವಿಟಿ ಕ್ಯಾಪಿಟಲ್ ಗೂ ಕೊಡಬೇಕು. ಎಷ್ಟು ಬರುತ್ತೆ ಹೇಳು? 183,600 × 2 / 3,600 ಕರೆಕ್ಟ್ ಏನಪ್ಪ? ಕರೆಕ್ಟ್ ಆಗಿದೆ. ಹಾಗಾದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ 183,600 ಅಲ್ಲಿ 3,600 ಹೋದ್ರೆ ಇನ್ನ 180,000 rupees ಕೊಡ್ತೀವಿ. ಅರ್ಥ ಆಯ್ತಾ? ಈಗ ಒಟ್ಟು 180 ಇದೆ ಕೊಟ್ಟಿದ್ದೀವಿ. ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇದಾರೆ ಅರುಣ್ ನಲ್ಲಿ? 10,000 ಇದ್ದಾರೆ. 10,000 ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ? 18 rupees. ಅಲ್ಲಿಗೆ 9 rupees ಕೊಟ್ಟವಂಗೆ ಎಷ್ಟೆಷ್ಟು ಬರ್ತಾ ಇದೆ? 18 rupees ಬರ್ತಾ ಇದೆ. ಅರ್ಥ ಆಯ್ತಾ? ದಟ್ಸ್ ಇಟ್.